ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಜನರು ಇದನ್ನ ನೋಡೋದಕ್ಕೆ ಅಂತಾನೆ ನಿಲ್ತಾರೆ. ಇದೀಗ ನೀವು ದೃಶ್ಯದಲ್ಲಿ ನೋಡ್ತಿರೋ ಶ್ವಾನ ಬರೋಬ್ಬರಿ 20 ಕೋಟಿ ರೂಪಾಯಿಗೆ ಬೆಲೆ ಬಾಳುತ್ತೆ. ಈ ಶ್ವಾನವನ್ನ ನೋಡಿದವರು ಇದನ್ನ 20 ಕೋಟಿ ರೂಪಾಯಿ ಕೊಡ್ತೀವಿ ಮಾರುಬಿಡಿ ಎಂದ್ರು. ಆದರೂ ಈ ಶ್ವಾನ ಮಾಲೀಕ 20 ಕೋಟಿಯನ್ನು 40 ಕೋಟಿ ಕೊಟ್ಟರು ಇದನ್ನ ಮಾರುವುದಿಲ್ಲ ಅಂತ ಹೇಳಿದ್ದಾರೆ. 20 ಕೋಟಿ ರೂಪಾಯಿ ಆಫರ್ ಅನ್ನ ಈ ನಾಯಿಯ ಮಾಲೀಕ ಸತೀಶ್ ತಿರಸ್ಕರಿಸಿದ್ದಾರೆ. ಈ ನಾಯಿ ದಿನಕ್ಕೆ 1 ಲಕ್ಷ ರೂಪಾಯಿ ದುಡಿಯುತ್ತದೆ. ಸಿನಿಮಾದಲ್ಲೂ ನಟನೆ ಮಾಡುತ್ತೆ. ಸಿಂಹದಂತೆ ಕಾಣುವ ಈ ನಾಯಿ ಎಲ್ಲಿಂದ ತಂದಿತ್ತು ಹೇಳ್ತಾರೆ ಕೇಳಿ. ಹೈದರ್ ಬಂದು ಡೈರೆಕ್ಟ್ ಇಂಪೋರ್ಟ್, ರಷ್ಯನ್ ಇಂಪೋರ್ಟು. ಇವತ್ತವರೆಗೂ ಯಾವ ಥರ ರೆಸ್ಪಾನ್ಸ್ ಬಂದಿದೆ ಅಂದರೆ ಒಂದು 300+ ಚಾನಲ್ಸಲ್ಲಿ ಬಂದಿದೆ. ಆಮೇಲೆ ಎಲ್ಲ ಕಡೆ ಅದನ್ನು ಚೀಫ್ ಗೆಸ್ಟ್ ಆಗಿ, ಶೋ ಸ್ಟಾಪರ್ ಆಗಿ, ಒಂದು ಮೂವಿಲಿ ಮೇನ್ ರೋಲ್ ಆಗಿ, ಆ ಥರ ತುಂಬ ಕಡೆ ಆಫರ್ ಬರ್ತಾ ಇದೆ. ಅದು ಪರ್ ಡೇ 1 ಲ್ಯಾಕ್, ಹೊರಗಡೆ ಹೋದರೆ 2 ಲ್ಯಾಕ್ಸು, ಒಂದು ಮೂವಿಗೆ 10 ಲ್ಯಾಕ್ಸು ಆ ಥರ. ಆಮೇಲೆ ಒಂದು ಫಂಕ್ಷನಲ್ಲಿ 40 ಗ್ರಾಮ್ ಚೈನ್ ಹಾಕಿದ್ರು. ಇವಾಗ 6.5 ಲ್ಯಾಕ್ಸ್ದು ಒಂದು ಎಲೆಕ್ಟ್ರಿಕ್ ಕಾರು, ಆಮೇಲೆ ಒಂದು ಬೈಕು, ಆಮೇಲೆ ಸ್ವಿಚ್ದು ಸೈಕಲ್ಲು, ಅದನ್ನು ಈಗ ಗಿಫ್ಟಾಗಿ ಇದಕ್ಕೆ ಕೊಡ್ತಾ ಇದ್ದಾರೆ. ಅಂದರೆ ಅದು ಯೂಸ್ ಮಾಡೋಕ್ಕಾಗಲ್ಲ, ಅದು ನಾವೇ ಯೂಸ್ ಮಾಡಬೇಕು. ಅದು ಬಿಟ್ಟು ಇದು ವರ್ಲ್ಡ್ ವೈಡ್ ಫೇಮಸ್ ಆಗಿದೆ. ಅದು ತುಂಬ ಹೆಮ್ಮೆ ಆಗುತ್ತೆ. ಅಂದರೆ ಈಗ ಎಲ್ಲ ಕಡೆ ಅದನ್ನು ಚೀಫ್ ಗೆಸ್ಟ್ ಆಗಿ, ಶೋ ಸ್ಟಾಪರ್ ಆಗಿ ಕರೆಯೋದು ತುಂಬ ಇಷ್ಟ ಆಗುತ್ತೆ ಸರ್. ಅದು ಒಂದು ಬಿಲ್ಡರು ನನಗೆ 20 ಕೋಟಿ ಆಫರ್ ಮಾಡಿದ್ರು. ಅಂದರೆ ನಾನು ಹೆಲಿಕಾಪ್ಟ್ರಲ್ಲಿ ಒಂದು ಈ ನಾಯಿನ ಫಸ್ಟ್ ಟೈಮು ನಾನು ಪಬ್ಲಿಕ್ ಮಾಡಬೇಕಾಗಿತ್ತು. ಅಂದರೆ ಫಸ್ಟ್ ಟೈಮು ನಾನು ಒಂದು ಮೀಡಿಯಾಗೆ, ಜನಕ್ಕೆ ಪಬ್ಲಿಕ್ ಮಾಡೋದಕ್ಕೆ ಏಲಿಯನ್ಸ್ಗಳು, ಆಮೇಲೆ ಹೆಲಿಕಾಪ್ಟ್ರಲ್ಲಿ ಇದನ್ನು ಒಂದು ಚೌಟ್ರಿಲಿ ರೆಂಟಿಗೆ ತೊಗೊಂಡು ಅಲ್ಲಿ ನಾನು ಲಾಂಚ್ ಮಾಡಬೇಕಾಗಿತ್ತು. ಅದನ್ನು ಪ್ರೋಗ್ರಾಮ್ದೊಂದು ಟೀಸರ್ ಯೂಟ್ಯೂಬಲ್ಲಿ ಬಿಟ್ಟಿರ್ತೀನಿ. ಅದನ್ನು ನೋಡ್ಬಿಟ್ಟು ಅವರು 20 CR ಆಫರ್ ಮಾಡ್ತಾರೆ. ನಾನು ಕೊಡೋದಿಲ್ಲ. ಅವತ್ತಿಂದ ಅದು 20 CR ಡಾಗ್ ಅಂತ ಬಂದ್ಬಿಡ್ತು. ಅಂದರೆ ನನಗೆ ಆಫರ್ ಬಂದಿರೋ 20 CR, ನಾನು ದುಡ್ಡು ಕೊಟ್ಟು ತೊಗೊಂಡಿರೋದಲ್ಲ, ನನಗೆ ಆಫರ್ ಬಂದಿರೋ 20 CR. ಅವ್ರು ಬಂದು ಇವತ್ತು ಇನ್ನೂ ಜಾಸ್ತಿ ಕೊಡೋದಕ್ಕೂ ರೆಡಿ ಇದ್ದಾರೆ. ಅಂದರೆ ಇವತ್ತು ಬಿಟ್ಕೊಟ್ಬಿಡು ಅಂತ. ಅಂದರೆ ಈ ನಾಯಿ ಕೊಟ್ಟರೆ ಕೆಟ್ಟೆ ನಾನು. ಅಂದರೆ ಇದು ನನಗೆ ತುಂಬ ಹೆಸರು ಮಾಡಿಕೊಡೋದು, ದುಡ್ಡು ಕೊಡೋ ನಾಯಿ ಇದು. ಅದರಿಂದ ನಾನು ಇದನ್ನು ಲೈಫ್ ಟೈಮ್ ನಮ್ಮನೇಲೇ ಇರುತ್ತೆ, ನಾನು ಯಾರಿಗೂ ಮಾರ್ತಾ ಇಲ್ಲ. ಇದಕ್ಕೆ 3 ಕೆಜಿ ಚಿಕನ್, ಅಂದರೆ ಬೆಳಿಗ್ಗೆ 1.5 ಕೆಜಿ, ಈವ್ನಿಂಗ್ 1.5 ಕೆಜಿ. ಅದು ರಾ ಮೀಟೇ ತಿನ್ನೋದು, ಬೇಯಿಸಿರೋದು ತಿನ್ನೋದಿಲ್ಲ, ರೈಸು ತಿನ್ನೋದಿಲ್ಲ. ಅದ್ರ ಜೊತೆಗೆ ರೆಡಿ ಫುಡ್ಡು, ಅದು ಬಿಟ್ಟು ಮೊಟ್ಟೆ 6 ಎಗ್ಸು, ಅದು ಪರ್ ಡೇ ಇದ್ರದ್ದು ಡೈಲಿ ಊಟ. ಅದು ಬಿಟ್ಟು ಗ್ರೂಮಿಂಗ್ ಬಂದು ತಿಂಗಳಿಗೊಂದ್ಸಲಿ ಪಾರ್ಲರಲ್ಲೇ ಹೋಗಿ ಮಾಡಿಸ್ಬೇಕು. ಯಾಕಂದರೆ ಇದು 2 ಕೋಟಿ ಇರೋದ್ರಿಂದ ನಾವೇನು ಮೇಂಟೈನ್ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಆಗಲ್ಲ. ಅಂದರೆ ಡೈಲಿ ಗ್ರೂಮಿಂಗ್ ಮಾಡ್ತಾ ಇರ್ತೀವಿ ಮನೆಯಲ್ಲಿ. ಅದು ಬಿಟ್ಟು ಹೊರಗಡೆ ಪಾರ್ಲರಲ್ಲೇ ಮಾಡಿಸ್ಬೇಕು. ಅದು ಮಾಡ್ಸೋಕ್ಕೆ ಹೋದರೆ 7000 ಒನ್ ಟೈಮ್ಗೆ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಅದ್ರ ಸೈಜು, ಅದ್ರದ್ದು ಇದ್ರ ಮೇಲೆ ಈಗ ಶೀಟ್ಸು ಅಂಥದಕ್ಕಾದರೆ 1.5 ಸಾವಿರದಿಂದ 2.5 ಸಾವಿರ ಮಾಡ್ತಾರೆ. ಇದು ಗಾತ್ರ ನೋಡಿ 7 ಸಾವಿರ ಚಾರ್ಜ್ ಮಾಡ್ತಾರೆ. ಸರ್, ಇವಾಗ ಇದು ಒಂದನ್ನೇ ಒಂದು ಮನೆ ಅಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಇಟ್ಕೊಂಡಿದ್ದೀನಿ. ಇದು ಒಂದನ್ನೇ. ಅದು ಬಿಟ್ಟು ಬೇರೆದೆಲ್ಲ ನಂದು ಕುಣಿಗಲ್ ಹತ್ರ ಫಾರ್ಮ್ ಇದೆ, ಅಲ್ಲಿ 154 ಅಲ್ಲಿ ಬಿಟ್ಟಿದ್ದೀನಿ. ಅದು ಬಿಟ್ಟು ಬೆಂಗಳೂರಲ್ಲಿ ಸೆಲೆಬ್ರಿಟೀಸು, ಮಿನಿಸ್ಟರ್ಸು ಅವ್ರಿವ್ರ ಮನೆಗೆ ಸೇಲು ಮಾಡಿದ್ದೀನಿ. ಬ್ರೀಡಿಂಗ್ ಟರ್ಮ್ಸಲ್ಲೂ ಕೊಟ್ಟಿದ್ದೀನಿ. ಟೋಟಲ್ 150 ಡಾಗ್ಸ್ ಇದೆ ಇವತ್ತು. ದಿನಕ್ಕೆ 3 ಕೆಜಿ ಚಿಕನ್ ಮತ್ತು ಮೊಟ್ಟೆ ಆಹಾರ ನೀಡಲಾಗುತ್ತೆ. ಅಲ್ಲದೆ ಪ್ರತಿ ಬಾರಿ ಡಾಗ್ ಪಾರ್ಲರ್ನಲ್ಲಿ 7000 ರೂಪಾಯಿ ಕೊಟ್ಟು ಗ್ರೂಮಿಂಗ್ ಮಾಡ್ತಾರೆ. ಇವರು ಶ್ವಾನವನ್ನ ರಸ್ತೆಯಲ್ಲಿ ಕರೆದುಕೊಂಡು ಹೊರಟ್ರೆ ಜನಜಾತ್ರೆಗೆ ಅಲ್ಲಿ ನಿರ್ಮಾಣವಾಗುತ್ತೆ. ಈ ಶ್ವಾನದ ಮಾಲೀಕ ಸತೀಶ್ ಅವರಿಗೆ ಇದೇ ಶ್ವಾನ ಹೆಸರು ಮತ್ತು ಸಂಪಾದನೆಗೆ ದಾರಿಯಾಗಿದೆ. ಬ್ಯೂರೋ ನ್ಯೂಸ್, ರನ್ ಟಿವಿ, ಮುಧೋಳ. ನಿಮ್ಮ ಮನೆ ಫಂಕ್ಷನ್ಗಳಿಗಾಗಿ ಹೋಲ್ಸೇಲ್ ದರದಲ್ಲಿ ಸ್ವೀಟ್ಸ್ ಬೇಕಾ? ಜೊತೆಗೆ ಖಾರದ ಐಟಂಗಳು ಬೇಕಾ? ಎಲ್ಲ ಸಮಾರಂಭಗಳಿಗೆ ನಮ್ಮಲ್ಲಿ ಲಭ್ಯ ಇವೆ ಸಿಹಿ ಪದಾರ್ಥಗಳು. ನಮ್ಮಲ್ಲಿ ಹೋಲ್ಸೇಲ್ ಮತ್ತು ರೀಟೇಲ್ ದರದಲ್ಲಿ ಖರೀದಿ ಮಾಡಬಹುದು. ಇಂದೇ ಭೇಟಿ ನೀಡಿ ಮಹಾವೀರ ಸ್ವೀಟ್ಸ್ ಬೇಕರಿ,
ಬನಹಟ್ಟಿಯ ಫ್ಯಾಕ್ಟರಿಯಲ್ಲಿ ತಯಾರಾಗುವ ಫ್ರೆಶ್ ಸಿಹಿ ಪದಾರ್ಥಗಳು ಬನಹಟ್ಟಿ, ರಬಕವಿ, ರಾಯಬಾಗ, ಘಟಪ್ರಭಾ, ಹಾರೂಗೇರಿ, ಜಮಖಂಡಿ, ಚಿಕ್ಕೋಡಿ, ಅಥಣಿ, ಬೀಳಗಿ, ಮಾಲಿಂಗ್ಪುರ, ಮೂಡಲಗಿ, ತೇರ್ದಾಳ, ಮುಧೋಳ ಸೇರಿದಂತೆ ವಿಜಯಪುರ ಮತ್ತು ಬೆಳಗಾವಿಯಲ್ಲೂ ಮಹಾವೀರ ಸ್ವೀಟ್ಸ್ ಲಭ್ಯ ಇದೆ. ಸೂಪರ್ ಮಾರ್ಕೆಟ್ಗಳಲ್ಲಿ ಇರುವಂತೆ ಬೇಕಾದ ಐಟಂಗಳನ್ನು ಗ್ರಾಹಕರು ನೇರವಾಗಿ ಖರೀದಿಸಬಹುದು. ಗುಣಮಟ್ಟದ ಮತ್ತು ಅತ್ಯಂತ ಫ್ರೆಶ್ ಕ್ವಾಲಿಟಿಯ ಸ್ವೀಟ್ಸ್ಗೆ ಮಹಾವೀರ ಸ್ವೀಟ್ಸ್ ಹೋಲ್ಸೇಲ್ ಶಾಪ್ಗೆ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.